ಯೋಗೇಶ್ವರ ಗ್ರಾಮದ ಎಲ್ಲ ಆತ್ಮೀಯ ತಂದೆ ತಾಯಿದ್ದರೆ ಯುವಕ ಸ್ನೇಹಿತರೆ ಬರುವ ಮೇ ತಿಂಗಳಲ್ಲಿ ನಡೆಯತಕ್ಕಂತ ಚುನಾವಣೆ ಒಂದು ಕಡೆ ಇವತ್ತು ಅದರ ಹಿನ್ನೆಲೆಯಲ್ಲಿ ಪಂಚರತ್ನ ಯೋಜನೆಗಳನ್ನು ಈ ರಾಜ್ಯದಲ್ಲಿ ಯಶಸ್ವಿಯಾಗಿ ಜಾರಿಗೆ ತರಲಿಕ್ಕೆ ಆ ಕಾರ್ಯಕ್ರಮಗಳ ಮುಖಾಂತರ ನಾಡಿನ 6.5 ಕೋಟಿ ಜನತೆಯ ಬದುಕಿಗೆ ಒಂದು ಹೊಸ ರೀತಿಯ ಒಂದು ಭವಿಷ್ಯಗಳನ್ನ ನಿರ್ಮಾಣ ಮಾಡತಕ್ಕಂತ ಒಂದು ಮಹತ್ವಾಕಾಂಕ್ಷೆಯ ಯೋಜನೆಗಳನ್ನ ಈ ರಾಜ್ಯದಲ್ಲಿ ಅನುಷ್ಠಾನಕ್ಕೆ ತರಕ್ಕೋಸ್ಕರ ಇವತ್ತು ಪಂಚರತ್ನ ರಥಯಾತ್ರೆಯ ಮುಖಾಂತರ ರಾಜ್ಯದ ಎಲ್ಲಾ ಭಾಗದಲ್ಲೂ ಪ್ರವಾಸವನ್ನು ಏನ್ ಮಾಡ್ತಾ ಇದ್ದೇನೆ. ನಮ್ಮಗಳ ಆಶೀರ್ವಾದವನ್ನ 5 ವರ್ಷದ ಒಂದು ಅವಧಿಗೆ ಸರ್ಕಾರವನ್ನು ತಾವು ಸಂಪೂರ್ಣವಾಗಿ ಬಹುಮತದ ಸರ್ಕಾರವನ್ನು ತಾವು ನೀಡಿದ್ರೆ ಇವತ್ತು ಈ ರಾಜ್ಯದಲ್ಲಿ ಇರ್ತಕ್ಕಂತ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಪಂಚರತ್ನ ಯೋಜನೆಗಳು ಅದರ ಜೊತೆಯಲ್ಲಿ ಇವತ್ತು ದೇವೇಗೌಡರ ಬಗ್ಗೆ ತಾವೇನು ದೇವದುರ್ಗದಲ್ಲಿ ಎಲ್ಲಾ ಭಾಗದಲ್ಲೂ ದೇವೇಗೌಡರು ಕೊಟ್ಟಂತ ನೀರಾವರಿ ಯೋಜನೆಗಳ ಬಗ್ಗೆ ಇವತ್ತು ಸಹ ಅವರ ಬಗ್ಗೆ ಅಭಿಮಾನದಿಂದ ಮಾತಾಡ್ತೇನೆ. ಇವತ್ತು ಕೊನೆಯ ಭಾಗದ ಜನತೆಗೆ ನೀರಿನ ಸಮಸ್ಯೆಗಳೇನಿದೆ ಪಕ್ಷವನ್ನ ತಾವು ಆಶೀರ್ವಾದ ಮಾಡಿ ಕರಿಯಮ್ಮನವರನ್ನ ನಿಮ್ಮ ಕುಟುಂಬದ ಮಗಳು ಅಂತಕ್ಕಂತ ಭಾವನೆಯಿಂದ ಆಯ್ಕೆ ಮಾಡಿ ಅವರಿಗೆ ಆಶೀರ್ವಾದ ಮಾಡಿದ್ರೆ ಈ ಕೊನೆಯ ಭಾಗದ ಹಳ್ಳಿಗಳಿಗೆ ನೀರಿನ ಸಮಸ್ಯೆ ಏನಿದೆ ಥೈಲ್ಯಾಂಡ್ ಭಾಗದಲ್ಲಿ ಸಂಪೂರ್ಣವಾಗಿ ನೀರನ್ನ 1 ವರ್ಷದೊಳಗೆ ಪ್ರತಿಯೊಂದು ಹಳ್ಳಿಗಳಿಗೆ ಪ್ರತಿಯೊಂದು ಹೊಲಕ್ಕೆ ತರಿಸಿಕೊಡ್ತಕ್ಕಂಥ ಕೆಲಸವನ್ನ ದಯವಿಟ್ಟು ನಿಮ್ಮ ಆಶೀರ್ವಾದ ಇವತ್ತು ಕರಿಯಮ್ಮನವರಿಗೆ ತಾವು ನೀಡಬೇಕು. ಅದರ ಮುಖಾಂತರ ರಾಜ್ಯದಲ್ಲಿ ಒಂದು ಹೊಸ ಜನಪರವಾದಂತಹ ರೈತರ ಮಕ್ಕಳ ಮತ್ತು ಯುವಕರಿಗೆ ಉದ್ಯೋಗವನ್ನು ಕೊಡ್ತಕ್ಕಂತ ಒಂದು ಸರ್ಕಾರವನ್ನು ತರಲಿಕ್ಕೆ ತಾವೆಲ್ಲರೂ ಆಶೀರ್ವಾದ ಮಾಡಿ ಅಂತ ಹೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಒಳ್ಳೆ ಮಾಡ್ತೇನೆ.